ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಶುಭಾಶಯಗಳು. ಈ ದಿನದ ಸುಭಾಷಿತ, ನಾವು ಸದಾ ಸತ್ಯವನ್ನೇ ಹೇಳಬೇಕು. ಏಕೆಂದರೆ ಒಂದು ಸುಳ್ಳನ್ನು ಮರೆಮಾಚಲು ನಾವು 10 ಸುಳ್ಳುಗಳನ್ನು ಹೇಳಬೇಕಾಗುತ್ತದೆ. ಈ ದಿನದ ಸುಭಾಷಿತ, ನಾವು ಸದಾ ಸತ್ಯವನ್ನೇ ಹೇಳಬೇಕು. ಏಕೆಂದರೆ ಒಂದು ಸುಳ್ಳನ್ನು ಮರೆಮಾಚಲು ನಾವು 10 ಸುಳ್ಳುಗಳನ್ನು ಹೇಳಬೇಕಾಗುತ್ತದೆ. ಆತ್ಮೀಯ ವಿದ್ಯಾರ್ಥಿಗಳೇ, ನಮ್ಮ ಭಾರತ ದೇಶ ಇಡೀ ಪ್ರಪಂಚಕ್ಕೆ ಸತ್ಯ, ಅಹಿಂಸೆ, ಮಾನವೀಯ ಮೌಲ್ಯಗಳನ್ನು ಸಾರಿದಂತಹ ರಾಷ್ಟ್ರ ನಮ್ಮದು. ಜೀವನವಿಡೀ ಸತ್ಯವನ್ನೇ ಪರಿಪಾಲಿಸಿಕೊಂಡು ಇಡೀ ಪ್ರಪಂಚಕ್ಕೆ ಸತ್ಯದ ಸಂದೇಶವನ್ನು ಸಾರಿದಂತಹ ಸತ್ಯ ಹರಿಚಂದ್ರ, ರಾಜ ಸತ್ಯವ್ರತರಂತಹ ಮಹನೀಯರು ಜನಿಸಿದ ಭೂಮಿ ನಮ್ಮ ಭಾರತ ಭೂಮಿ. ಜೊತೆಗೆ ಉತ್ತಮ ವ್ಯಕ್ತಿತ್ವದ ಮೂಲ ಲಕ್ಷಣವೆಂದರೆ ನಾವು ಸದಾ ಸತ್ಯವನ್ನೇ ಹೇಳುವುದು. ಹೀಗಾಗಿ ಆತ್ಮೀಯ ವಿದ್ಯಾರ್ಥಿಗಳೇ, ನೀವು ಬಾಲ್ಯದಿಂದಲೇ ಸದಾ ಸತ್ಯವನ್ನೇ ಹೇಳುವಂತಹ ಅಭ್ಯಾಸವನ್ನು ಮಾಡಿಕೊಳ್ಳಿ. ಎಂದಿಗೂ ಯಾವುದೇ ಪರಿಸ್ಥಿತಿಯಲ್ಲೂ ಸುಳ್ಳನ್ನು ಹೇಳಬಾರದೆಂಬ ಶಪಥವನ್ನು ಮಾಡಿಕೊಳ್ಳಿ. ಸದಾ ಸತ್ಯವನ್ನೇ ಹೇಳುವಂತಹ ಪರಿಪಾಠವನ್ನು ಬೆಳೆಸಿಕೊಳ್ಳಿ. ಏಕೆಂದರೆ ನಾವು ಹೇಳುವಂತಹ ಒಂದು ಸುಳ್ಳನ್ನು ಮರೆಮಾಚಲು ನಾವು 10 ಸುಳ್ಳುಗಳನ್ನು ಹೇಳಬೇಕಾಗುತ್ತದೆ. ಆ 10 ಸುಳ್ಳುಗಳನ್ನು ಮರೆಮಾಚಲು 100 ಸುಳ್ಳುಗಳನ್ನು ಹೇಳಬೇಕಾಗುತ್ತದೆ. ಹೀಗೆ ನಮ್ಮ ಜೀವನವೇ ಸುಳ್ಳಿನಮಯವಾಗಿ ನಾವು ಉತ್ತಮ ವ್ಯಕ್ತಿತ್ವದಿಂದ ಬಹುದೂರ ಉಳಿಯುತ್ತೇವೆ. ಸಮಾಜದಲ್ಲಿ, ನಮ್ಮ ಮನೆಯಲ್ಲಿ ಗೌರವವನ್ನು ಕಳೆದುಕೊಳ್ಳುತ್ತೇವೆ. ಆದ್ದರಿಂದ ಆತ್ಮೀಯ ವಿದ್ಯಾರ್ಥಿಗಳೇ, ನೀವು ಇಂದಿನಿಂದಲೇ ಸತ್ಯವನ್ನೇ ಹೇಳುವಂತಹ ಪರಿಪಾಠವನ್ನು ಬೆಳೆಸಿಕೊಳ್ಳಿ. ಆದರ್ಶ ವ್ಯಕ್ತಿಗಳಾಗಿ ಬಾಳಿರಿ. ಉತ್ತಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಿ. ಉತ್ತಮ ಭವಿಷ್ಯವನ್ನು ರೂಪಿಸಿಕೊಂಡು ಭವ್ಯ ಭಾರತದ ಉತ್ತಮ ಸತ್ಪ್ರಜೆಗಳಾಗಿ ಬಾಳಿರಿ ಎಂದು ಆಶಿಸುತ್ತಾ, ಹಾರೈಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು.